ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಎಷ್ಟು ವಿಶೇಷ, ಎಷ್ಟು ವಿಭಿನ್ನ? ಆಮೇಲೆ ಪ್ರೇಮ್ ಸರ್ ಹಾಗೂ ರಕ್ಷಿತಾ ಮ್ಯಾಮ್ ಅವರ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡಿದಂತಹ ಅನುಭವ ಹೇಗಿತ್ತು? ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಪ್ರೇಮ್ ಸರ್ಗೆ, ರಕ್ಷಿತಾ ಮ್ಯಾಮ್ಗೆ, ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಂಥ ಒಂದು ಅದ್ಭುತವಾದ ಸಿನಿಮಾದಲ್ಲಿ ನನಗೆ ಕೆಲಸ ಮಾಡೋಕೆ ಅವಕಾಶ ಕೊಟ್ರಿ. ಎಲ್ಲ ಸಿನಿಮಾದಲ್ಲೂ ನೆನಪುಗಳಿರುತ್ತೆ, ಇದರಲ್ಲಿ ಮರೆಯಕ್ಕಾಗಿರುವಂತ ನೆನಪುಗಳಿದೆ. ಇಲ್ಲ ನನಗದು ಶೂಟಿಂಗ್ ಟೈಮಲ್ಲಿ ತುಂಬಾ ಜೋರಾಗಿ ಏಟ್ ಮಾಡ್ಕೊಂಬಿಟ್ಟೆ ಮುಖಕ್ಕೆ. ಏಟ್ ಆಯ್ತು, ತುಂಬಾ ಜೋರಾಗಿ ಮುಖ ಓಪನ್ ಆಗೋಗತ್ತರ. ಬಟ್ ಏನಂದ್ರೆ ನಿಜವಾಗ್ ನೆನಪಿಸ್ಕೋತೀನಿ ನಿಮ್ ಯಾವಾಗ್ಲೂ. ಅವ್ರ ಮನೆ ಮಕ್ಳಿಗೆ ಯಾರಾದ್ರೂ ಏಟ್ ಆದ್ರೆ ಹೆಂಗ್ ಓದಾಡ್ತಾರೆ, ಹೆಂಗ್ ಪರಿತಪಿಸ್ತಾರೆ, ಹಂಗೆ ಎತ್ಕೊಂಡು ಓಡೋದ್ರು ನನ್ನ ನರ್ಸಿಂಗ್ ಹೋಮ್ಗೆ ಕರ್ಕೊಂಡೋಗಿ ಅಲ್ಲಿ ಆಪರೇಷನ್ ಥಿಯೇಟರ್ ಕಳ್ಸಕ್ ಮುಂಚೆ ಅಣ್ಣ ಒಂದು ಮಾತಾಡಿದ್ರು, ಮೇನ್ ಡಾಕ್ಟರ್ನ ಕರೆಸಿ ಎಷ್ಟಾದ್ರೂ ಖರ್ಚಾಗಲಿ ಬೆಂಗಳೂರಲ್ಲಿ ಟಾಪ್ ಪೋಸ್ಟ್ ಡಾಕ್ಟರ್ ಯಾರೋ ಅವ್ರನ್ನ ಕರೆಸಿ ಟ್ರೀಟ್ ಮಾಡಿ, ಅವ್ರಿಗೂ ತುಂಬ ದೊಡ್ಡ ಫ್ಯೂಚರ್ ಇದೆ, ಒಂದು ಚೂರು ಮಾರ್ಕ್ ಕಾಣಿಸ್ಬಾರ್ದು ಮುಖದ ಮೇಲೆ ಅಂತ. ಬಹುಶಃ ನನ್ನ ಶೂಟಿಂಗ್ ಇಲ್ಲದೆ ನಾನೇ ಏನ್ ಮಾಡ್ಕೊಂಡಿದ್ರು, ಯಾವ್ದಾದ್ರು ಸುಮಾರಾಗಿರೋ ಒಂದು ಆಸ್ಪತ್ರೆಗೆ ಹೋಗ್ತಿದ್ದೆ, ಸುಮಾರಾಗಿರೋ ಡಾಕ್ಟರ್ ಹೇಳ್ತಿದ್ದೆ ಅಣ್ಣ ಯಾವ್ದಾದ್ರು ಸುಮಾರಾಗಿರೋ ದಾರದಲ್ಲಿ ಒಂದು ಎರಡು ಹೊಲಿಗೆ ಕಮ್ಮಿ ಹಾಕ್ಬಿಡಿ, ಕಮ್ಮಿ ಕಾಸಿಸ್ಕೊಳ್ಳಿ ಅಂತ. ಲಕ್ಷ ಗಂಟೆ ಖರ್ಚು ಮಾಡಿದ್ರಿ, ಇವತ್ತಿಗೂ ಒಂದು ಚೂರು ಮಾರ್ಕ್ ಕಾಣಲ್ಲ. ಅದು ಅಣ್ಣ ಖರ್ಚು ಮಾಡಿದ್ರು, ಅದು ಫುಲ್ಲಿ ಓಪನ್ ಆಗೋಗಿತ್ತು, ಒಂದು 40 ಹೊಲಿಗೆ ಕಾಣಲ್ಲ ಏನು. ಥ್ಯಾಂಕ್ಸ್ ಅಣ್ಣ. ಆಪರೇಷನ್ ಎಲ್ಲ ಆಗಿ ಸರ್ಜರಿ ಆಗಿ ಬಂದು ಜ್ಞಾನ ಬಂದಾಗ ಅಣ್ಣ ಪಾಪ ಶೂಟಿಂಗ್ ಬಿಟ್ಟು ಬಂದು ಕೂತಿದ್ರು. ಥ್ಯಾಂಕ್ಸ್ ಅಣ್ಣ ನಿಮ್ ಪೇಷನ್ಸ್ಗೆ.